ಬಿಜೆಪಿ ಪಕ್ಷದ ಮಂತ್ರಿಗಳೇ ಅದರಲ್ಲೂ ಸಹ ವೈದ್ಯಕೀಯ ಮಂತ್ರಿಗಳೇ ತಾವು ಈ ರಾಜ್ಯದ ಮಂತ್ರಿಗಳು ಆದ ಮೇಲೆ ಸುಮಾರು 200 ಕೋಟಿ ರೂಪಾಯಿ ಹಗರಣನ ಬರಿ ಮಾಸ್ಕಲ್ ಮಾಡಿದಿರಾ 30 ಕೋಟಿ ರೂಪಾಯಿ ಹಗರಣನ ನೀವು ವೆಂಟಿಲೇಟರ್ಸ್ ಪರ್ಚೇಸ್ ಮಾಡಲು ಮಾಡಿದಿರಾ ಇನ್ನ ಕಾರ್ಮಿಕ ಘಟಕದ ಮಂತ್ರಿಗಳಾಗಿರೋರು 200 ಕೋಟಿ ರೂಪಾಯಿ ಹಗರಣನ ಬರೇ ನಾವು ನೌಕರರಿಗೆ ಆಹಾರ ವಿತರಣೆ ಮಾಡದಲ್ಲಿ ನಾವು ಖರ್ಚು ಮಾಡಿದೀವಿ ಅಂತ ಸುಳ್ಳು ಲೆಕ್ಕ ಕೊಟ್ಟಿದ್ರೆ ಓದ ಬಾರಿ ಆಗಲೇ ಇನ್ನ ಡಿಸಿಎಂ ಆಗಿರುವಂತವರು ಸಾವಿರಾರು ನೂರಾರು ಕೋಟಿ ರೂಪಾಯಿನ ನೂರಾರು ಕೋಟಿ ರೂಪಾಯಿನ ರೆಮಿಡಿಸಿವರ್ ಇಂಜೆಕ್ಷನ್ ಪರ್ಚೇಸ್ ಮಾಡಿದ್ರಲ್ಲಿ ಮಾಡಿದಿರಾ ವ್ಯಾಕ್ಸಿನ್ ಪರ್ಚೇಸ್ ಮಾಡಿದ್ರಲ್ಲಿ ನೂರಾರು ಕೋಟಿ ಹಗರಣ ಮಾಡಿದಿರಾ ಅನೇಕ ಬಾರಿ ನಾವು ದಾಖಲೆ ಸಮೇತ ಈಗಾಗಲೇ ಪತ್ರಿಕಾ ಘೋಷಿಸಿದನ ಇದನ್ನ ನಿರೂಪಣೆ ಮಾಡಿದ್ದೇವೆ ನಿಮಗೆ ಈ ಎಲ್ಲಾ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಇವತ್ತು ನೀವು ಆಕ್ಸಿಜನ್ ಪರ್ಚೇಸ್ ಮಾಡುವಷ್ಟು ಶಕ್ತಿನೂ ಸಹ ಇವತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಒಂದು ಸರ್ಕಾರನ ಇವತ್ತು ನಮ್ಮ ರಾಜ್ಯದಲ್ಲಿ ನಿಯೋಜನೆಗೊಳಿಸಿದ್ದೀರಾ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು 10 ದಿನದ ಕೆಳಗಡೆ ಒಂದು ಪತ್ರಿಕಾ ಗೋಷ್ಠಿ ಮಾಡಿದ್ದಾರೆ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಪರ್ಚೇಸ್ ಗೆ ಸುಮಾರು 400 ಕೋಟಿ ರೂಪಾಯಿ ನಾನು ಬಜೆಟ್ ತೆಗೆದಿಡ್ತಾ ಇದ್ದೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ 400 ಕೋಟಿ ಎಲ್ಲಿದೆ ಈ ರಾಜ್ಯದ ಜನತೆಗೆ ಬರೆ ಸುಳ್ಳು ಹೇಳ್ತಾ ಇದ್ದೀರಾ ಅಷ್ಟೇ ಹೊರತು ನೀವು ರಾಜ್ಯದ ಜನರ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದೀರಾ ಈ ರಾಜ್ಯನ ಇದೆಲ್ಲ ಆಗಿ ಕೊನೆಗೆ ಉಳಿದಂತ ಶಾಸಕರುಗಳಿಗೆ ಇನ್ನು ಯಾವುದೋ ದಾರಿಯಿಂದಲೇ ಇವತ್ತು ಬೆಡ್ ಬ್ಲಾಕ್ ಮಾಡುವಂತ ದಂಧೆಯಲ್ಲಿ ಇವತ್ತು ನಿಮ್ಮ ಶಾಸಕರು ತೊಡಗಿದ್ದಾರೆ ಇದು ಈ ರಾಜ್ಯದ ದುರಂತ ಇದು ಒಬ್ಬ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಲೋಕಸಭಾ ಸದಸ್ಯ ಒಬ್ಬ ಹುಡುಗ ಅವನಿಗಿನ್ನೂ ಆತನಿಗಿನ್ನೂ ರಾಜಕೀಯ ಅನುಭವನೇ ಇಲ್ಲ ನಿಮ್ಮೆಲ್ಲ ಶಾಸಕರು ಮಂತ್ರಿಗಳು ಆತನ ಗುರಾಣಿಯಾಗಿ ಇಟ್ಕೊಂಡು ಕೇವಲ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಿರಾ ನೌಕರರ ಮೇಲೆ ಸುಳ್ಳು ಆಪಾದನೆ ವರ್ಸಿ ಒಂದು ದೊಡ್ಡ ಮಟ್ಟದ ಅಗಹಣನ ಬಹಿರಂಗ ಮಾಡಿದಿನಿ ಅಂತ ವೀರಾವೇಶದಲ್ಲಿ ಒಂದು ಪತ್ರಿಕಾ ಗೋಷ್ಠಿ ಮಾಡಿ ಇವತ್ತು ಪತ್ರಿಕೆಯವರು ಫೋನ್ ಮಾಡಿದ್ರೆ ಫೋನು ಸಹ ಅಟೆಂಡ್ ಮಾಡದಲೆ ಎಲ್ಲೋ ಒಂದು ಮನೆಯಲ್ಲಿ ಸೇರ್ಕೊಂಡಿದ್ದ ಮಾನ್ಯ ಉತ್ತರ ಕುಮಾರರು ಆಗ್ಬಿಟ್ಟಿದ್ದಾರೆ ಇವತ್ತು ತೇಜಸ್ವಿ ಸೂರ್ಯರವರು ನಾವು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಇಂಥ ಒಂದು ದರಿದ್ರ ಸರ್ಕಾರನ ನಮ್ಮ ರಾಜ್ಯದಲ್ಲಿ ನಾವು ಯಾವತ್ತೂ ಸಹ ನೋಡಿರಲಿಲ್ಲ ಇವತ್ತು ಆಕ್ಸಿಜನ್ ಕೊರತೆಯಿಂದ ಇವತ್ತು ಜನರು ಇವತ್ತು ಬೀದಿ ಬೀದಿನ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಬಿಜೆಪಿ ಸರ್ಕಾರನ ನೇರ ಕಾರಣ ಆಗಿದ್ದೀರಾ ಮಾನ ಲೋಕಸಭಾ ಸದಸ್ಯರುಗಳಿಗೆ ಹೇಳೋದು ಒಂದೇ 28 ಜನ ಲೋಕಸಭಾ ಸದಸ್ಯರು ನೀವುಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಆಕ್ಸಿಜನ್ ಕೊರತೆನ ನೀಗಿಸೋದಕ್ಕೆ ಪ್ರಾಮಾಣಿಕವಾಗಿ ನೀವು ಹೋರಾಟ ಮಾಡಿದ್ದೀರಾ ಬರೇ ಹೇಳಿಕೆ ಕೊಡದಲ್ಲಿ ಮಾತ್ರ ನಿರತರಾಗಿದ್ದೀರಾ 10 ದಿವಸದಿಂದ ಬೇರೆ ವಿದೇಶಗಳಿಂದ ಬಂದಂತ ನೆರೆ ಪರಿಹಾರಗಳು ಅವತ್ತು ಇವತ್ತು ಆಕ್ಸಿಜನ್ ತಯಾರಿಕಾ ಘಟಕಗಳಿರ್ಬೋದು ವೆಂಟಿಲೇಟರ್ಗಳಿರ್ಬೋದು ಮಾಸ್ಕ್ಗಳಿರ್ಬೋದು ಇವತ್ತು ದೆಹಲಿ ಏರ್ಪೋರ್ಟಲ್ಲಿ ಬಿದ್ದಿದೆ ಅದನ್ನು ರಿಲೀಸ್ ಮಾಡಿ ಪ್ರತಿಯೊಂದು ರಾಜ್ಯಕ್ಕೆ ಹಂಚಿಕೆ ಮಾಡುವಂಥ ಶಕ್ತಿನೂ ಸಹ ಈ ಬಿಜೆಪಿ ಸರ್ಕಾರಗಳಿಗಿಲ್ಲ ನೀವು ಲೋಕಸಭಾ ಸದಸ್ಯರು ದೆಹಲಿಯಲ್ಲಿ ಕುಳಿತು ಇವತ್ತು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಷೇರನ್ನು ಕೇಳುವಷ್ಟು ತಾಕತ್ತು ನಿಮಗಿಲ್ಲವೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳತ್ರ ಅಷ್ಟೊಂದು ನೀವು ಹೆದರಿದ್ದೀರಾ ಆದರೆ ಹಾಗಾದರೆ ನಿಮ್ಮ ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೊಂದು ಅವಕಾಶ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನೀವು ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ಈ ರಾಜ್ಯನ ಮುಳುಗಿಸೋದು ಬೇಡ ನೀವುಗಳು ನೀವು ಬಿಜೆಪಿ ಮುಖಂಡರುಗಳಿಗೆ ಒಂದು ಮನವರಿಕೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನೀವು ಅಂತಿಮ ಘಟ್ಟ ತಲುಪ್ತಾ ಇದ್ದೀರಾ ಈಗಾಗಲೇ ಇತ್ತೀಚಿನ ನಡೆದಂಥ ಚುನಾವಣೆಗಳು ನೀವು ನೋಡಿರ್ಬೋದು ವೆಸ್ಟ್ ಬೆಂಗಾಲ್ನಲ್ಲಿ ನೋಡಿರ್ಬೋದು ಧೂಳಿಪಟ ಆಗಿದ್ದೀರಿ ಈಗಾಗಲೇ ಇವತ್ತಿನ ಪತ್ರಿಕೆಗಳು ನೋಡ್ತಂದ್ರೆ ಉತ್ತರ ಪ್ರದೇಶದಲ್ಲಿ ನೀವು ಧೂಳಿಪಟ ಆಗೋದು ಬಹಳ ಹತ್ತಿರದಲ್ಲೇ ಇದೆ ಮುಂದೆ ಕರ್ನಾಟಕ ರಾಜ್ಯದಲ್ಲೂ ಸಹ ಈ ರಾಜ್ಯದ ಜನತೆ ಪರ್ಯಾಯ ರಾಜಕೀಯ ವ್ಯವಸ್ಥೆನ ಮುನ್ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ನಿಷ್ಕ್ರಿಯ ಆಗ್ತಿದೆ ಇಡೀ ದೇಶದಲ್ಲಿ ಹೊಸ ರಾಜಕೀಯ ವ್ಯವಸ್ಥೆನ ನಮ್ಮ ರಾಜ್ಯದ ಸಾರ್ವಜನಿಕರು
ಈಗಾಗಲೇ ಚರ್ಚೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಒಂದು ಕಿವಿ ಮಾತ್ರ ತಮಗೆ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಭ್ರಷ್ಟಾಚಾರದಲ್ಲಿ ಮುಗಿದಂಥ ಮುಳುಗಿರುವಂಥ ನಿಮ್ಮ ಎಲ್ಲ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರಲಿ, ಮುಂದೊಂದು ದಿನ ನಾವು ನಿಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ನಿಮ್ಮನ್ನು ಜೈಲು ಕಟ್ಟೋ ದಿವಸ ಬಹಳ ದೂರ ಇಲ್ಲ ಅನ್ನೋದನ್ನು ನಾನು ನೇರವಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.